ಚಿನ್ನದ ಬೆಲೆ ಈ ಕೊರೋನಾ ಕಾಲದಲ್ಲಿ ಹೆಚ್ಚು ಏರಿಕೆಯಾಗಿ ಗರಿಷ್ಠ ಮಟ್ಟ ತಲುಪಿತ್ತು. 10 ಗ್ರಾಂ ಚಿನ್ನ 56,000 ರೂಪಾಯಿ ಗಡಿ ಕೂಡ ದಾಟಿ ದಾಖಲೆಯನ್ನ ಸೃಷ್ಟಿ ಮಾಡಿತ್ತು. ತದನಂತರ ಚಿನ್ನ ದಿಢೀರಂತ ಇಳಿಕೆ ಕಂಡು ಕಳೆದ 2 ದಿನಗಳಲ್ಲಿ ಹೆಚ್ಚು ಇಳಿಕೆಯಾಗಿದೆ. ಈಗ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತಲೇ ಇದೆ. ಇದರ ಬೆನ್ನಲ್ಲೇ ಬಂಗಾರ ಪ್ರಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಬಂಗಾರ ಅತ್ಯಂತ ಸುರಕ್ಷಿತ ಹೂಡಿಕೆ ಎನ್ನುವ ಕಾರಣಕ್ಕೆ ಚಿನ್ನದ ಹೂಡಿಕೆಯಲ್ಲಿ ಹಣದ ಸುರಿಮಳೆ ಆಗುತ್ತಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಚಿನ್ನದ ಬೆಲೆ ಮತ್ತಷ್ಟು ಕುಸಿಯಲಿದೆ. ಪ್ರಸ್ತುತ ಚಿನ್ನದ ಬೆಲೆ ಪುನಃ ವೇಗ ಪಡೆದುಕೊಳ್ಳುವ ಯಾವುದೇ ಲಕ್ಷಣಗಳು ಗೋಚರವಾಗುತ್ತಿಲ್ಲ. ಇನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ವಿಷಯಕ್ಕೆ ಬಂದಾಗ 10 ಗ್ರಾಂ ಚಿನ್ನದ ಬೆಲೆ ಏರಿಕೆ ಕಂಡು ಬಂದು 45,920 ರೂಪಾಯಿ ದಾಖಲಾಗಿದೆ. ಇನ್ನು ಅದೇ ರೀತಿ 1 ಕೆಜಿ ಬೆಳ್ಳಿ ಬೆಲೆ ಕೂಡ ಅಲ್ಪ ಇಳಿಕೆ ಕಂಡು 62,500 ರೂಪಾಯಿ ಆಗಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನೋಡೋಣ ಭಾರತದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆ ವಿವರಗಳು. 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ನಮ್ಮ ಬೆಂಗಳೂರಿನಲ್ಲಿ 45,920, ಹೈದರಾಬಾದಲ್ಲಿ 45,920, ಕೇರಳದಲ್ಲೂ ಅದೇ ಬೆಲೆ ಇದೆ 45,920, ಇನ್ನು ಚೆನ್ನೈ 43,340, ಮುಂಬೈ 48,350, ದೆಹಲಿ 48,070, ಕೋಲ್ಕತ್ತಾ 47,550. 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ಬೆಂಗಳೂರಲ್ಲಿ 50,090, ಹೈದರಾಬಾದ್ 50,090, ಕೇರಳ 50,090, ಚೆನ್ನೈ 50,770, ಮುಂಬೈ 49,350, ದೆಹಲಿ 52,660, ಕೋಲ್ಕತ್ತಾ 50,650. ಹಬ್ಬದ ಸೀಸನ್ ಬಳಿಕ ಇದೀಗ ವಿವಾಹದ ಸೀಸನ್ ಆರಂಭವಾಗಿದೆ. ವ್ಯಾಪಾರಿಗಳು ಬೆಲೆಗಳಲ್ಲಿ ಸ್ವಲ್ಪ ಸುಧಾರಣೆ ಕಾಣುವ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಫೆಬ್ರವರಿ ವೇಳೆಗೆ ಚಿನ್ನದ ಬೆಲೆಗಳು ಗಮನಾರ್ಹವಾಗಿ ಕುಸಿಯಬಹುದು. ವಾಸ್ತವವಾಗಿ ಕೇಂದ್ರ ಸರ್ಕಾರವು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಸುಮಾರು 40 ಕೋಟಿ ಡೋಸ್ ಕೊರೋನಾ ಲಸಿಕೆ ಖರೀದಿಸಲು ಮಾತುಕತೆ ನಡೆಸಿದೆ. ಅದೇ ಸಮಯದಲ್ಲಿ ಶೀಘ್ರದಲ್ಲಿ ಇತರ ಕಂಪನಿಗಳು ಕೂಡ ಲಸಿಕೆಯನ್ನು ತಯಾರಿಸುತ್ತವೆ ಎಂದು ನಿರೀಕ್ಷೆ ಮಾಡಲಾಗಿದೆ. ಇದು ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ತರುತ್ತಿದೆ ಮತ್ತು ಜನರು ಇತರ ಆಯ್ಕೆಗಳಲ್ಲಿ ಹೂಡಿಕೆ ಮಾಡಬಹುದು ಎನ್ನುವ ಧೈರ್ಯ ಬರ್ತಾ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.